ಇವತ್ತು ಸಾವರ್ಕರವರ 57ನೇ ಪುಣ್ಯತಿಥಿ. 26 ಫೆಬ್ರವರಿ 1966 ಅವರು ತೀರ್ಹೋದರು. ಸಾವರ್ಕರ್ ಬಗ್ಗೆ ನಮಗೆ ತುಂಬ ತಿಳಿಯದೇ ಇರುವಂಥದ್ದು ಮತ್ತು ತುಂಬ ವಿವಾದಾತ್ಮಕ ವ್ಯಕ್ತಿತ್ವ ಯಾವುದಾದ್ರೂ ಇದ್ದರೆ ಈ ನಮ್ಮ ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರವೂ ಅಂದರೆ ಅದು ವೀರ ಸಾವರ್ಕರ್ ಅವರು ಅಂತಲೇ ಹೇಳ್ತೀವಿ. ಸಾವರ್ಕರ್, ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಬಗ್ಗೆ ಇನ್ನು ನಾಟಕದಲ್ಲಿ ಹಾಗೆ ನಾಟಕ ಪ್ರಗತಿಯಲ್ಲಿ ಇದ್ದಾಗೆ ಅನೇಕ ವಿಷಯಗಳು ಗೊತ್ತಾಗ್ತದೆ. ಒಂದೆರಡು ಗೊತ್ತಿಲ್ಲದೆ ಇರೋ ವಿಷಯಗಳು ಅಂತಂದರೆ ಅವುಗಳನ್ನು ಇಲ್ಲಿ ಹೇಳಿ ಕಾರ್ಯಕ್ರಮ ನಾಟಕ ಪ್ರಾರಂಭ ಮಾಡ್ತಾ ಇದ್ದೀವಿ. ಅನೇಕ ವಿಷಯಗಳಲ್ಲಿ ವೀರ ಸಾವರ್ಕರ್ ಅವರು ಪ್ರಥಮವಾಗಿ ಪ್ರಾರಂಭ ಮಾಡಿದರು. ಒಂದು ಏನು ಅಂತಂದರೆ 1857ರ ಪ್ರಥಮ ಸಂಗ್ರಾಮ, ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವೇನು ಹೇಳ್ತೀವೋ ಅದನ್ನು ಬ್ರಿಟಿಷರು ಮ್ಯೂಟಿನಿ ದಂಗೆ ಅಂತ ಕರೆದ್ರು. ಹಾಗೆ ಮೊದಲನೇದಾಗಿ ಅದಕ್ಕೆ ಸ್ವಾತಂತ್ರ್ಯ ಹೋರಾಟ ಅಂತ ಕರೆದವರು ವೀರ ಸಾವರ್ಕರ್. ಅದಕ್ಕೆ ರಾಷ್ಟ್ರೀಯವಾದ ಮತ್ತು ರಾಷ್ಟ್ರೀಯವಾದದ ಸ್ವರೂಪ ಅದರದ್ದೇನಿತ್ತು, ಯಾಕಾಗಿ ಝಾನ್ಸಿ ತಾತ ಝಾನ್ಸಿಯ ರಾಣಿ ಮತ್ತು ತಾತ ಟೋಪೆ ಇವರೆಲ್ಲ ಸೇರಿಕೊಂಡು ಇವನ್ ನಮ್ಮ ಕರ್ನಾಟಕದ ಸುರುಪೂರಿನ ನಾಯಕ ಇದರ ಮುಂದಾಳತ್ವವನ್ನು ವಹಿಸಿದ್ದ, ಅದು ತುಂಬ ಜನರಿಗೆ ಗೊತ್ತಿಲ್ಲ. ಅದು ನಿಜವಾಗ್ಲೂ ಅದು ಪ್ರೇರಣೆಗೊಂಡದ್ದು ರಾಷ್ಟ್ರವಾದದಿಂದ ಮತ್ತು ಒಂದು ರಾಷ್ಟ್ರೀಯತೆಯ ಭಾವದಿಂದ ಅಂತ ಅನ್ನೋದನ್ನು ನಮ್ಮ ಇಡೀ ದೇಶಕ್ಕೆ ವಿಶ್ವಕ್ಕೆ ಹೇಳಿದ್ದು ಪ್ರಥಮವಾಗಿ ವೀರ ಸಾವರ್ಕರ್. ಅದು ನಮಗೆ ಅಲ್ಲಿಯವರೆಗೂ ಈಗಲೂ ತುಂಬ ಜನ ನಾವು ನಮ್ಮ ಟೆಕ್ಸ್ಟ್ ಬುಕ್ಸಲ್ಲೂ ಮ್ಯೂಟಿನಿ ಅಥವಾ ದಂಗೆ ಅಂತಲೇ ಓದ್ತೇವೆ. ಇದು ಮೊದಲನೇದು. ಎರಡನೇದಾಗಿ ಹಿಂದುತ್ವದ ಬಗ್ಗೆ ಒಬ್ಬನಾಗಿ ಮುಕ್ತವಾಗಿ ಅದನ್ನು ಸಮಾಜದಲ್ಲಿ ಅದರ ಬಗ್ಗೆ ಮಾತಾಡ್ತಾ ಅದರ ಬಗ್ಗೆ ಅದನ್ನು ತುಂಬ ಒತ್ತು ಕೊಟ್ಟು ಪ್ರಚಾರ ಪಡಿಸ್ತಾ ಜನರಲ್ಲಿ ಅದರ ಬಗ್ಗೆ ಅರಿವು ಮೂಡಿಸ್ತಾ ಹೋದದ್ದು ಕೂಡ ಸಾವರ್ಕರ್. ಈಗ ಇದು ಒಂದು ಎರಡು ಅಂತ ಹೇಳ್ತಾ ಹೋದರೆ ಸುಮಾರು ಇದೆ ಅವರದ್ದು. ಹಾಗೆ ಅವರು ಚಿಕ್ಕ ವಯಸ್ಸಿನಿಂದಲೇ ಈ ಸಮಾಜದಲ್ಲಿ ಇದ್ದಂತಹ ಜಾತೀಯತೆಯ ವಿಷಯಗಳ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ 8 ವರ್ಷದವರಿದ್ದಾಗಲಿಂದನೇ ಮಾಡ್ತಾ ಮಾಡ್ತಾ ಕೊನೆಗೆ ಅವರು ಸ್ವಾತಂತ್ರ್ಯ ನಂತರ ಬಿಡುಗಡೆಯಾಗಿ ಬರಬೇಕಾದ್ರೆ ಅವರು ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ರು. ತುಂಬ ಅನ್ಫಾರ್ಚುನೇಟ್ ಅದು. ಏನಂದರೆ ರಾಜಕೀಯವಾಗಿ ನಾನು ಏನನ್ನು ಮಾಡೋದಿಲ್ಲ, ಆದರೆ ಅವರಲ್ಲಿ ಹೆಚ್ಚು ಎಷ್ಟಿತ್ತು, ಎಷ್ಟು ರಾಷ್ಟ್ರದ ಮತ್ತು ಸಮಾಜದ ಬಗ್ಗೆ ಕಳಕಳಿ ಇತ್ತು ಅಂತ ಹೇಳಿದರೆ ಸುಮ್ಮನೆ ಕೂರಕ್ಕಾಗಲಿಲ್ಲ ಆ ವ್ಯಕ್ತಿಗೆ. ಅವರು ಸಾಮಾಜಿಕ ಸುಧಾರಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ವೀರ ಸಾವರ್ಕರ್. ಹಾಗೆ ಅವರು ಒಂದು ಪತಿತ ಪಾವನ ಮಂದಿರ ಅಂತಲೇ ಪ್ರಾರಂಭ ಮಾಡಿದರು. ಯಾಕೆಂದರೆ ಆಗ ಆಲ್ರೆಡಿ ಇದ್ದಂತಹ ಪಾರಂಪರಿಕ ದೇವಸ್ಥಾನಗಳಲ್ಲಿ ಎಲ್ಲರಿಗೂ ಅದರಲ್ಲಿ ಅವಕಾಶ ಇಲ್ಲ ಪ್ರವೇಶ ಮಾಡಲಿಕ್ಕೆ ಅಂತನ್ನೋ ಕಾರಣಕ್ಕೆ ತಮ್ಮದೇ ಆದ ಒಂದು ಮಂದಿರವನ್ನು ಕಟ್ಟಿದ್ರು, ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಹೀಗೆ ಅವರು ಸಾಮಾಜಿಕ ಸುಧಾರಣೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡ್ರು ಆವಾಗ. ಮತ್ತು ಅತ್ಯಂತ ಕೆಚ್ಚಿನಿಂದ ಎಲ್ಲ ಬರೆದಂತಹ ಕವನಗಳನ್ನು ಬರಹಗಳನ್ನು ಬ್ರಿಟಿಷರು ತುಂಬ 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 ಕಾಠಿಣ್ಯದಿಂದ ಅವ್ರ ಜೊತೆಗೆ ವರ್ತಿಸಿ ಅವರು ಅದು ಪ್ರಿಂಟೇ ಆಗದ ಹಾಗೆ ಒಂದೊಂದು ಇದು 1857ರ ಬಗ್ಗೆ ಅವರು ತುಂಬ ಸಂಶೋಧನೆ ನಡೆಸಿ ಬರೆದ ಪುಸ್ತಕವನ್ನು ಪ್ರಿಂಟ್ ಮಾಡಬೇಕು ಅಂದರೆ ಮೊದಲು ಅದು ಇಲ್ಲಿಂದ ತುಂಬ ಗೌಪ್ಯವಾಗಿ ಮತ್ತು ಮೋಸದ ರೀತಿಯಲ್ಲಿ ಹೇಗೆ ಅಂದರೆ ಫಾಲ್ಸ್ ಬಾಟಲ್ ಕೊಟ್ಟು ಅದರಲ್ಲಿ ಇದರ ಪ್ರತಿಗಳನ್ನೆಲ್ಲ ಇಟ್ಟು ಮೇಲೆ ಮತ್ತೆ ಏನೇನೋ ಬೇಡದ ವಸ್ತುಗಳನ್ನೆಲ್ಲ ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಎಲ್ಲ ಆಟ ಆಡ್ತಾ ಇಲ್ಲಿಂದ ಬ್ರಿಟನ್ಗೆ ಕಳಿಸಿದ್ರು. ಬ್ರಿಟನ್ನಲ್ಲಿ ಅದು ಗೊತ್ತಾಯಿತು ಬಂದಿದೆ ಅಂತ, ಅಲ್ಲಿ ರೇಡ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿಂದ ಜರ್ಮನಿಗೆ ಕಳಿಸಿ ಫ್ರಾನ್ಸ್ಗೆ ಕಳಿಸಿದ್ರು. ಫ್ರಾನ್ಸಲ್ಲಿ ಗೊತ್ತಾಯಿತು ಇಲ್ಲಿ ಬಂದಿದೆ ಅದು ಇಲ್ಲಿ ಪಬ್ಲಿಷ್ ಆಗುತ್ತೆ ಅಂತ ಬ್ರಿಟಿಷರು ಅಲ್ಲೂ ಅದು ಆಗದಾಗೆ ನೋಡಿಕೊಂಡ್ರು. ಅಲ್ಲಿಂದ ಜರ್ಮನಿಗೆ ಹೋಯಿತು, ಕೊನೆಗೆ ಜರ್ಮನಿಯಿಂದ ಅದು ಅಲ್ಲಂತೂ ಜರ್ಮನಿಯಲ್ಲಂತೂ ಎಲ್ಲೆಲ್ಲೋ ಹೋಗ್ಬಿಟ್ಟು ಚಿದ್ರ ಚಿದ್ರವಾಗಿ ಅನ್ನೋಗಾಯಿತು. ಮತ್ತೆ ಅದನ್ನೆಲ್ಲ ಜೋಡಿಸ್ಕೊಳ್ಳೋದು ಒಂದು ದೊಡ್ಡ ಹರಸಾಹಸದ ಕೆಲಸ ಆಗಿ ಅಲ್ಲಿಂದ ಬೆಲ್ಜಿಯಂಗೆ ಹೋಗಿ ಭಾರತಕ್ಕೆ ವಾಪಸ್ ಬಂದು ಕೊನೆಗೆ ಮತ್ತೆ ಅದು ಬೆಲ್ಜಿಯಂಲ್ಲೆಲ್ಲೋ ಇದು ಆಯಿತು, ಪ್ರಿಂಟ್ ಆಯಿತು ಆ ಪುಸ್ತಕ. ಹಾಗೆ ಅವ್ರ ಪ್ರತಿಯೊಂದು ಪುಸ್ತಕವು ವಿವಾದಾತ್ಮಕ ಮಾತ್ರ ಅಲ್ಲ ಮತ್ತು ತುಂಬ ಕ್ರೂರವಾಗಿ ಅವ್ರ ಜೊತೆಗೆ ಬ್ರಿಟಿಷರು ಅತ್ಯಂತ ಕ್ರೂರವಾಗಿ ನಡೆಸ್ಕೊಂಡ ಮೇಲೆಲ್ಲೂ ನನಗೆ ಆಶ್ಚರ್ಯ ಯಾವಾಗಲೂ ಪರ್ಸ್ನಲ್ಲಿ ನನಗೆ ಅನಿಸೋದು ಅಂತಂದರೆ 84 ವರ್ಷದವರೆಗೂ ಈ ವ್ಯಕ್ತಿ ಹೇಗೆ ಭೌತಿಕವಾಗಿ ಇಂಟ್ಯಾಕ್ಟ್ ಆಗಿ ಉಳ್ಕೊಂಡ್ರು ಅಂತ. ತುಂಬ ಜನ ಅದರಲ್ಲಿ ಜೈಲಿನಲ್ಲಿ ಸೆಲ್ಯುಲರ್ ಜೈಲಲ್ಲಿ ಹೇಳೋದಕ್ಕೂ ಕಷ್ಟ ಆಗತ್ತೆ, ತುಂಬ ಜನ ಇನ್ಸೇನ್ ಬುದ್ಧಿ ಭ್ರಮಣೆಯಾಗಿ ಹೋದರು ಮತ್ತು ಕೆಲವರು ಸುಸೈಡ್ ಮಾಡಿಕೊಂಡ್ರು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ನಮ್ಮಲ್ಲೂ ಬರುತ್ತೆ, ಇಂದು ಭೂಷಣ್ ರಾಯ್ ಅಂತ, ಆತ ಸುಸೈಡ್ ಮಾಡ್ಕೊಳ್ತಾನೆ. ಮತ್ತು
ಕೆಲವರೆಲ್ಲ ಉಲ್ಲಾಸ್ಕರ್ ದತ್ತ ಅನ್ನೋರು ಆ ಥರದವರೆಲ್ಲ ತುಂಬ ಇಂಟೆಲೆಕ್ಚುವಲ್ಸ್, ಅವರೆಲ್ಲ ಬುದ್ಧಿಭ್ರಮಣೆಯಾಗಿರ್ಬೋದು, ಅಂಥ ಕಠಿಣವಾದ ಶಿಕ್ಷೆಯನ್ನು ಅಲ್ಲಿ ಕೊಡ್ತಾ ಇದ್ರು. ಅಂದಮಾನ್ ಸೆಂಟ್ರಲ್ ಜೈಲನ್ನು ನೋಡಿದ್ರೆ ಕಣ್ಣಲ್ಲಿ ರಕ್ತ ಬರುತ್ತೆ, ನೀರಲ್ಲ. ಆ ಥರದ ಅಲ್ಲೆಲ್ಲ ಇದೆ, ಏನೇನು ಯಾವ ಯಾವ ರೀತಿಯ ಶಿಕ್ಷೆಗಳನ್ನು ಕೊಡ್ತಾ ಇದ್ರು ಅಂತ ಅಲ್ಲಿ ಗೊತ್ತಾಗುತ್ತೆ ನಮಗೆ. ಸೊ ಆ ಥರದ ಶಿಕ್ಷೆಯನ್ನು ಪಡೆದು 14 ವರ್ಷ ಆಮೇಲೆ ಅಲ್ಲಿಂದ ಅವರಿಗೆ ಬಿಡುಗಡೆ ಆಯಿತು. ಗಮ್ಮತ್ತೇನಂತಂದರೆ ಅವರಿಗೆ 2 ಜೀವಾವಧಿ ಶಿಕ್ಷೆಗಳನ್ನು ಕೊಟ್ಟಿದ್ರು, ಕಾಲಾಪಾನಿ ಶಿಕ್ಷೆಗಳು 25 ವರ್ಷ ಈಚ್. ಬ್ರಿಟಿಷರಿಗೆ ಹಾಗಿದ್ರೆ ಕ್ರಿಶ್ಚಿಯನ್ಸಿಗೂ ಹಾಗಿದ್ರೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ ಅಂತಾಯಿತು ಅಂತ ಹೇಳಿದರು ಸಾವರ್ಕರವಾಗ. ಎರಡು ಆ ಜನ್ಮ ಶಿಕ್ಷೆಗಳು ಅಂದರೆ ಅದರ ಅರ್ಥ ಅದೇ ಅಲ್ಲ. ಹಾಗಾದರೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ ಅಂತಾಯಿತು ಇವರಿಗೂ ಅಂತ ನೆಗಾಡಿದರು ಅವರು ಅವಾಗ. 14 ವರ್ಷ ಅವರು ಅದರಲ್ಲಿ ಮೊದಲನೇ 6 ತಿಂಗಳು ಕೈಗಳನ್ನು ಮೇಲೆ ಎತ್ತಿ ಹೀಗೆ ನಿಲ್ಬೇಕಾಗಿತ್ತು, ಏಕಾಂತ ವಾಸ. ಅವರಿಗೆ ಏನಾದರೂ ಹ್ಯೂಮನ್ ಕಾಂಟ್ಯಾಕ್ಟ್ ಅಂತ ಹೇಳಿದರೆ ಅವರು ಕೋಣೆಯಿಂದ ಸೆಲ್ಲಿನಿಂದ ಎದುರುಗಡೆ ಗ್ಯಾಲೋಸ್ ಅಂದರೆ ನೇಣು ಹಾಕೋ ಕೋಣೆ ಇತ್ತು, ಅದು ಒಂದೇ ಅವರಿಗೆ ಇದು ಹ್ಯೂಮನ್ ಕಾಂಟ್ಯಾಕ್ಟ್ ಅಂದರೆ ಅಲ್ಲಿ ಹೋಗ್ಬೇಕಾದ್ರೆ ಕೂಗಾಡೋದು, ಹೆದ್ರಿ ಕೂಗೋದು, ಕೈದಿಗಳು ಚೀರಾಡೋದು, ಆಮೇಲೆ ಅವರಿಗೆ ನೇಣಿಗೆ ಹಾಕಬೇಕಾದ್ರೆ ಅವರ ಕೂಗಾಟ ಅದು ಒಂದೇ ಕೇಳಿಸ್ಕೊಳ್ತಾ ಇದ್ದರು. 6 ತಿಂಗಳು ಬೇರೆ ಯಾವ ಹ್ಯೂಮನ್ ಬೀಯಿಂಗ್ ಜೊತೆಗೂ ಅವರಿಗೆ ಸಂಬಂಧವೇ ಇರಲಿಲ್ಲ, ಸಂಪರ್ಕವೇ ಇರಲಿಲ್ಲ. ಆದರೂ ಅವರು ಬುದ್ಧಿಭ್ರಮಿತರಾಗಲಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ ಅಂತ ನಾನು ಹೇಳಿ. ಅದಾದ್ಮೇಲೇನು ಕೆಟ್ಟ ಹುಲಸ್ಸು ಅಂದರೆ ಅವರಿಗೆ ದಿವಸದಲ್ಲಿ 2 ಸರಿ ಮಾತ್ರ ನೀರು ಕೊಡ್ತಾ ಇದ್ರು, ಎಲ್ರಿಗೂ ಅಲ್ಲಿಯ ಕೈದಿಗಳಿಗೆ 2 ಸರಿ ಮಾತ್ರ ನೀರು ಕೊಡ್ತಾ ಇದ್ರು. ಆಹಾರದಲ್ಲಿ ಈ ರೆಪ್ಟೈಲ್ಸ್ ಅಂತ ಹೇಳ್ತೀವಲ್ಲ ನೆಲದ ಮೇಲೆ ಹರಿದು ಹೋಗುವಂತಹ ಪ್ರಾಣಿಗಳ ಅಂಗಾಂಗಗಳು ಸಿಗ್ತಾ ಇದ್ವು ಊಟದಲ್ಲಿ, ಅನ್ನದಲ್ಲಿ. ಮತ್ತೆ ಅಕ್ಕಿಗಿಂತ ಜಾಸ್ತಿ ಕಲ್ಲಿಗೆ ಬರ್ತಾ ಇತ್ತು, ಆದರೆ ಅನಿವಾರ್ಯವಾಗಿ ತಿನ್ನಲೇಬೇಕಾಗಿತ್ತು ಜೀವಂತ ಇರಬೇಕು, ಆದರೆ ಬೇಡದಿದ್ರೆ ಬಿಡ್ಬೋದು.